क्वेश्चन ನೋಡೋಣ ಇಲ್ಲಿ ಎರಡನೇ ಕ್ವೆಶ್ಚನ್ ಏನು ಹೇಳುತ್ತಪ್ಪ ಅಂದ್ರೆ ಮಿಸ್ಟರ್ ಡೇವಿಡ್ ಆನ್ ಯುಎಸ್ ಸಿಟಿಜನ್ ಅಮೆರಿಕನ್ ಸಿಟಿಜನ್ ಕೇಮ್ ಟು ಇಂಡಿಯಾ ಫಾರ್ ದಿ ಫಸ್ಟ್ ಟೈಮ್ ಆನ್ 30th ಆಫ್ ಸೆಪ್ಟೆಂಬರ್ 2022 ಅಂಡ್ ಹಿ ಲೆಫ್ಟ್ ಆನ್ 30th ಆಫ್ ಮಾರ್ಚ್ 2023 ಟು ಯುಎಸ್ ಕ್ಯಾಲ್ಕುಲೇಟ್ ಹಿಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2023-24 ಓಕೆನಾ ಯು ನೋ ಇಂಡಿಯಾ ಸಿಟಿಜನ್ ಅಲ್ಲ ಅಮೆರಿಕನ್ ಸಿಟಿಜನ್ ಮೊದಲನೇ ಬಾರಿ ಇಂಡಿಯಾ ಗೆ 30ನೇ ತಾರೀಕು ಸೆಪ್ಟೆಂಬರ್ 2022 ರಲ್ಲಿ ಬರ್ತಾನೆ ಅಲ್ಲಿಗೆ ಅವನು ಬಂದು ಮತ್ತೆ ಮಾರ್ಚ್ 31ನೇ ತಾರೀಕು 23 ಕ್ಕೆ ಇಂಡಿಯಾದಿಂದ ಬಿಟ್ಟು ಯುಎಸ್ ಗೆ ವಾಪಸ್ ಹೊರಟ ಹೋಗ್ತಾ ಇದ್ದಾನೆ ಈಗ ನಾವು ಇವನ ಬೇಸಿಕ್ ಕಂಡೀಷನ್ಸ್ ಚೆಕ್ ಮಾಡಿದ್ರೆ ಅಸೆಸ್ ಪ್ರಿವಿಯಸ್ ಇಯರ್ 22-23 ನಲ್ಲಿ 182 ಡೇಸ್ ಅಥವಾ ಮೋರ್ ಇರಬೇಕು ಆದ್ರೆ ಇವನು ಏಪ್ರಿಲ್ 1 2022 ನಲ್ಲಿ ಇಂಡಿಯಾದಲ್ಲಿ ಇಲ್ಲವೇ ಇಲ್ಲ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ 30ನೇ ತಾರೀಕು ಬಂದು ಹೇಳಿದ್ದಾನೆ ಕರೆಕ್ಟಾ ಹಾಗಾದ್ರೆ ಇವನು ಸೆಪ್ಟೆಂಬರ್ 1 ದಿನ ಇದ್ದಾನೆ ಅಂತ ಅನ್ಕೋಣ 30ನೇ ತಾರೀಕು ಅಕ್ಟೋಬರ್ ಫುಲ್ ಇದ್ದಾನೆ 31 ನವೆಂಬರ್ ಫುಲ್ ಇದ್ದಾನೆ 30 ಡಿಸೆಂಬರ್ ಫುಲ್ ಇದ್ದಾನೆ 31 ಜನವರಿ 31 ದಿನ ಫುಲ್ ಇದ್ದಾನೆ ಫೆಬ್ರವರಿ 28 ದಿನ ಕಂಪ್ಲೀಟ್ ಆಗಿದಾನೆ ಮಾರ್ಚ್ ಅಲ್ಲೂ ಕೂಡ ಫುಲ್ ಆಗಿದಾನೆ ಯಾಕೆಂದ್ರೆ ಹೊರಡತಾ ಇರೋದು 31ನೇ ತಾರೀಕು ನೈಟ್ 31 ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಅಲ್ಲಿಗೆ 1 2 3 4 5 6 ಕರೆಕ್ಟಾ ಎಷ್ಟು ದಿನ ಬರುತ್ತೆ 9 10 11 12 13 1 2 3 4 5 6 6 3 ಲಕ್ಷ ಎಸಿದಾನೆ 183 ದಿವಸ ಇದ್ದಾನೆ ಕರೆಕ್ಟಾ ಹಾಗಾದ್ರೆ ನಮಗೆ ಬೇಕಾಗಿರೋದೇನು 182 ಡೇಸ್ ಆರ್ ಮೋರ್ 182 ಡೇಸ್ ರೀಚ್ ಆಗಿದ್ದಾನೆ ಅವನು ರೆಸಿಡೆಂಟ್ ಆದ ಕರೆಕ್ಟಾ ಅವನು ಏನದ ರೆಸಿಡೆಂಟ್ ಆದ ನಮಗೆ ಎರಡನೇ ಬೇಸಿಕ್ ಕಂಡೀಷನ್ ಕ್ಯಾಲ್ಕುಲೇಟ್ ಮಾಡುವ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಪ್ರಿವಿಯಸ್ ಇಯರ್ ಅಲ್ಲೇ 182 ದಿವಸ ಇದ್ದಾನೆ ಕರೆಕ್ಟಾ ಎರಡನೇ ಬೇಕಾಗಿಲ್ಲ ಈಗ ಅಡಿಷನಲ್ ಕಂಡೀಷನ್ ಬರೋಣ ಇವನು 10 ವರ್ಷದಲ್ಲಿ 2 ವರ್ಷ ರೆಸಿಡೆಂಟ್ ಆಗಿದ್ದಾನೆ ಅಂದ್ರೆ ಇಲ್ಲ ಯಾಕೆ ಹೇಳಿ ನೋಡಿ ಅವನು ಬಂದಿರೋದೇ 2022 ನಲ್ಲಿ ಅದರ ಹಿಂದೆ ಇಂಡಿಯಾ ಹೆಂಗಿದೆ ಅಂತಾನು ನೋಡಿಲ್ಲ ಹೌದಾ ಇಲ್ಲ ಹಾಗಾದ್ರೆ ಸೆಪ್ಟೆಂಬರ್ 30ನೇ ತಾರೀಕು ಹಿಂದೆ ಒಂದು ದಿನಾನು ಇಂಡಿಯಾದಲ್ಲಿ ಇಲ್ಲ ಅಲ್ಲಿಗೆ ಅವನು ಫಸ್ಟ್ ಬೇಸ್ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ ಎರಡನೇ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಯಾಕೆಂದ್ರೆ ಅವನು ಇಂಡಿಯಾ ಬಂದಿರೋದೇ 22 ನಲ್ಲಿ ಸೆಪ್ಟೆಂಬರ್ ಅಲ್ಲಿ ಅದ್ರ ಹಿಂದೆ ಇಂಡಿಯಾದಲ್ಲೇ ಇರಲಿಲ್ಲ ಅವನು ಆಗಿರೋದು ಒಂದೇ ಏನಪ್ಪ ಅಂದ್ರೆ ಮೊದಲನೇ ಬೇಸಿಕ್ ಕಂಡೀಷನ್ ಆಗಿದ್ದಾನೆ ಅವನು ರೆಸಿಡೆಂಟ್ ಆಗಿದ್ದಾನೆ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಸೋ ಇಲ್ಲಿ ನೀವು ಏನಂತ ಬರೀಬಹುದು ಅಂದ್ರೆ ಅಡಿಷನಲ್ ಕಂಡೀಷನ್ಸ್ ಗೆ ಸುಮ್ಮನೆ ತೋರಿಸ್ತೀನಿ ನಿಮಗೆ ಅಡಿಷನಲ್ ಕಂಡೀಷನ್ಸ್ ಏನಂತ ಹೇಳ್ಬೋದು ಅಂದ್ರೆ ಸಿನ್ಸ್ ಹಿ ಕೇಮ್ ಟು ಇಂಡಿಯಾ ಆನ್ 30th ಆಫ್ ಸೆಪ್ಟೆಂಬರ್ 2022 ಬಿಫೋರ್ ದಟ್ ಹಿ ವಾಸ್ ನಾಟ್ ಇನ್ ಇಂಡಿಯಾ ಸೊ ದೇರ್ಫೋರ್ ಹಿ ಈಸ್ ಎ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಕರೆಕ್ಟಾ ಚೆನ್ನಾಗಿದೆ ಅಲ್ವ ಹೇಳಿ ಇಷ್ಟೇ ಬರೀಬೇಕಾಗಿದೆ ಇನ್ನೇನು ಬೇರೆ ಏನು ತೋರ್ಸಕ್ ಹೋಗ್ಬೇಡಿ ಇದನ್ ಬರೀರಿ ಸಿನ್ಸ್ ಹಿ ಕೇಮ್ ಟು ಇಂಡಿಯಾ ಆನ್ 30th ಆಫ್ ಸೆಪ್ಟೆಂಬರ್ 22 ಬಿಫೋರ್ ದಟ್ ಹಿ ವಾಸ್ ನಾಟ್ ಅಟ್ ಆಲ್ ಇನ್ ಇಂಡಿಯಾ ದೇರ್ಫೋರ್ ಹಿ ಈಸ್ ಎ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇಸ್ ಬರುತ್ತೆ 5 ಮಾರ್ಕ್ಸ್